ಇಂದಿರಾ ಕ್ಯಾಂಟೀನ್ ತಂದರು. ಯಾಕೆ ಇಂದಿರಾ ಗಾಂಧಿ ಹೆಸರಿಗೆ ಬೇಕಾಗಿಯ? ಇಂದಿರಾ ಗಾಂಧಿ ಈ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಕ್ಯಾಂಟೀನ್ ಇಂದ ಏನಾಗಬೇಕಂತ ಇಲ್ಲ. ಉದ್ದೇಶ ಏನಿತ್ತು? ಬೇರೆ ಹೆಸರಿನ ಇಡಬಹುದಾಗಿತ್ತಲ್ಲ ಅಂತ. ಅಲ್ಲ ಬೇರೆ ಅಭಿಪ್ರಾಯ ಇತ್ತು. ನಾನೇ ಸಚಿವನಾಗಿದ್ದೆ, ಆ ಹೆಸರು ಇಡುವುದರಲ್ಲಿ ವಿಚಾರದಲ್ಲಿ ಎಲ್ಲ ಕೂಡ ನಾನೇ ಸಚಿವನಾಗಿದ್ದೆ. ತಂದ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಏನಿತ್ತು ನೋಡಿ. ಇವತ್ತು ನೀವು ಒಂದು ಆಲೋಚನೆ ಮಾಡಿ, ಬಹಳಷ್ಟು ಇವತ್ತು ಜನಸಾಮಾನ್ಯರು ಗ್ರಾಮೀಣ ಮಟ್ಟದವರು ಬೆಂಗಳೂರಿಗೆ ಬರ್ತಾರೆ, ತುಮಕೂರಿನವರು, ಚಿಕ್ಕಬ ಯಾಕೆ ಕಲೀಲಿಕ್ಕೆ. ಈ ಬಡ ಹುಡುಗ ಮತ್ತು ಹುಡುಗಿಯರು ಕಾಲೇಜಿಗೆ ಬಂದಾಗ ಅವರು ಬೆಳಿಗ್ಗೊಂದು ಊಟ ಮನೆಯಲ್ಲಿ ಮಾಡಿ ಬರುವುದು, ಮಾರ್ಕ್ ಇದೆ, ದುಡ್ಡಿರುವುದಿಲ್ಲ, ಗೌರ್ಮೆಂಟ್ ಕಳಿಸಿ ಹೇಳ್ತಾರೆ. ಬಂದು ಗಂಜಿ ಊಟ 6 ಗಂಟೆ ಮನೆಗೆ ಮಾಡಿ ಬಸ್ಸಲ್ಲಿ ಬರ್ತಾರೆ. ಮಧ್ಯಾಹ್ನ ಊಟ ಮಾಡೋದಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಅವರು ಹಸಿದ ಹೊಟ್ಟೆಯಿಂದಲೇ ಅರ್ಧ ಕಲಿತಾರೆ, ಅರ್ಧ ನಿದ್ದೆ ಬರ್ತದೆ, ಮತ್ತೆ ಶಾಲೆ ಬಿಟ್ಟು ಮತ್ತೆ ಬಸ್ಸಲ್ಲಿ ಹೋಗಿ ಮತ್ತೆ ಅವರು ಊಟ ಮಾಡೋದು. ಯಾರು ಕೂಡ ಹಸಿವಿಂದ ಕಲಿಬಾರದು ಅಂದರೆ ಹೊಟ್ಟೆ ತುಂಬ ಊಟ ಮಾಡಿ ಕಲಿಬೇಕಂತೇಳಿ 10 ರೂಪಾಯಿ ಕ್ಯಾಂಟೀನ್ ಓಪನ್ ಮಾಡಿದರೆ ಬರೀ ಇಂದಿರಾ ಗಾಂಧಿ ಹೆಸರಿಗೋಸ್ಕರ ಅನ್ನೋದು ಸ್ಟಾಪ್ ಮಾಡ್ತಾರಲ್ಲ. ಆಗದೆ ಇವರ ಬಿ ಜೆ ಪಿಯ ಒಂದು ಮನಸ್ಥಿತಿ ಹೇಗನ್ನು ಅರ್ಥ ಮಾಡಿಕೊಳ್ಬೇಕು. ರಿಕ್ಷಾ ಚಾಲಕರು, ಕೂಲಿ ಕಾರ್ಮಿಕರು, ಈ ಮಾರ್ಕೆಟ್ಗೆ ಹೋಗುವವರು, ಮತ್ತು ನಿಮ್ಮ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ ಇಂಥ ಕಂಡಕ್ಟರ್ ಮೋಟರ್ ಟೆಂಪಲ್ ಓಡಿಸ್ತಾರಲ್ಲ, ಇವರೊಂದು ಹೊತ್ತು ಊಟ ಮಾಡಿದರೆ ಮತ್ತೆ ಊಟ ಮಾಡಿ ಸಂಜೆ ಹೋಗಿ, ಯಾಕೆ ಅವ್ರಿಗೆ ದಿವಸಕ್ಕೆ 100 ರೂಪಾಯಿ ಖರ್ಚು ಮಾಡಿ ದುಡ್ಡಿಲ್ಲ. ಅಂಥವ್ರಿಗೆ ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿಗೆ ಮಧ್ಯಾಹ್ನ ಊಟ ಮಾಡಿದರೆ ಇವರಿಗೇನು ತಲೆಬಿಸಿ, ಏನು ಪ್ರಾಬ್ಲಮ್ ಇವ್ರದ್ದು? ಆದ ಕಾರಣ ಈ ಕ್ಯಾಂಟೀನ್ ಬರುವಾಗ ಫಸ್ಟ್ ನಾನೇ ಮಂತ್ರಿ ಆಗಿದ್ದೆ ಇದಕ್ಕೆ. ಆವಾಗ ನಮ್ಮಲ್ಲಿ ಪ್ರಪೋಸಲ್ ಇತ್ತು, ನಮ್ಮ ಕ್ಯಾಂಟೀನ್ ಈ ರೀತಿ ನಾವು ಮಾಡುವ ಅಂತೇಳಿ ನಾನು ಚರ್ಚೆ ಮಾಡಿದ್ದೆ. ಸೊ ನಾನು ಸಿಟಿ MLAಗಳ ಮೀಟಿಂಗನ್ನು ಕರೆದೆ ನಮ್ಮ ಕಚೇರಿಯಲ್ಲಿ. ನಾನು ಈ ಪ್ರಪೋಸಲನ್ನು ಇಟ್ಟೆ, ಈ ರೀತಿ ಇದೆ, ಈ ರೀತಿ ಇದು ಮಾಡ್ಬೋದಂತೇಳಿ ಒಂದು ಪ್ರಪೋಸಲ್. ಶೇ, ಅದಾಗುದಿಲ್ಲ, ಇಂದಿರಾ ಗಾಂಧಿ ಅವರು ಅಕ್ಕಿ ಕೊಟ್ಟದ್ದು, ಅದು ಇಂದಿರಾ ಗಾಂಧಿ ಹೆಸರು ಬೇಕು ಅಂತೇಳಿ ಸ್ಟಾರ್ಟಿಂಗ್ ಇದನ್ನು ಜೋರು ಮಾಡಿ, ಅಂದರೆ ಮೀಟಿಂಗಲ್ಲಿ ಮಾತಾಡಿ, ಅದಾಗ ನಮಗೆ ಇಂದಿರಾ ಅಮ್ಮನ ಕ್ಯಾಂಟೀನ್ ಆಗಬೇಕಂತೇಳಿ ಮುನಿರತ್ನ, ಭೈರತಿ ಸುರೇಶ್, ಸಾರಿ ಭೈರತಿ ಬಸವರಾಜ್, ಮತ್ತೆ ಎಸ್ ಟಿ ಸೋಮಶೇಖರ್ ಇವರ ಮೈನ್. ಹೌದಾ? ಇಂದಿರಾ ಕ್ಯಾಂಟೀನ್ ಹೆಸರು ಬರ್ಲಿಕ್ಕೆ ಕಾರಣ ಇವರು ಪ್ರಬಲವಾಗಿ ಮಾಡಿದ್ದು. ನಾನು ಇಲಾಖೆ ಮಂತ್ರಿಯಾಗಿ ನಾವು ಚರ್ಚೆ ಫೈನಲ್ ಆಗ್ಲಿ ಯಾವ ಹೆಸರು ಇರಬಹುದು ಅಂತ ಚರ್ಚೆ ಮಾಡುವಾಗ ನಾನು ಮಾಡಿದ್ದು ನಮ್ಮ ಕ್ಯಾಂಟೀನ್ ಅಂತ ಹೇಳಿ ನಮ್ಮ ಐಡಿಯಾ ಇದೆ, ನಮ್ಮ ಕ್ಯಾಂಟೀನ್, ನಮ್ಮ ಮೆಟ್ರೋ, ನಮ್ಮ ಅದೊಂದು. ಇವರು ಅದೇ ಅದಕ್ಕೆ ನಾವು ಇಂದಿರಾ ಗಾಂಧಿ ಹೆಸರು ಇಡ್ಬೇಕು, ಇಂದಿರಮ್ಮ ಕ್ಯಾಂಟೀನ್ ಮತ್ತೆ ಇಂದಿರಾ ಅಂತ ಮಾಡಿದ್ರು, ಅದು ಮಾಡಬೇಕು. ಆಗ ಮೇನ್ ಇವರು ಆರ್ಗ್ಯುಮೆಂಟ್ ಅಂದ್ರೆ ನಮ್ಮ ಮೀಟಿಂಗ್ ಅಲ್ಲಿ ನಾನು ಮಂತ್ರಿ ರಾಮಂತ್ರಿ ಅವತ್ತು ಪಾರ್ಟಿ ಶಾಸಕರು, ನಮ್ಮ ಪಾರ್ಟಿ ಶಾಸಕರು ಈ ಬೆಂಗಳೂರು ಇದರಲ್ಲಿ ಇವರು ಮೂರು ಮೇನ್ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಬೇರೆಲ್ಲ ಬೆಂಬಲ ಕೊಟ್ಟರು. ನಾವು ಮತ್ತೆ ಬಿಬಿಎಂಪಿ ಆದ ಕಾರಣ ಈ ಒಂದು ನಾವು ಕಮಿಟಿ ಮಾಡಿ, ಯಾಕೆ ಇದು ಡಿಲೇ ಆಗಬಾರ್ದು ಅಂತೇಳಿ. ಬಿಬಿಎಂಪಿಗೆ ವ್ಯಾಪ್ತಿಗೆ ಬರುವ ಕಾರಣ ನಮಗೆ ಜಾಗ ಎಲ್ಲ ಬೇಕಲ್ಲ. ಸೊ ಮುಖ್ಯಮಂತ್ರಿ ಅದಕ್ಕೊಂದು ಅಥಾರಿಟಿ ಕಮಿಟಿ ಮಾಡಿದೆ. ಮುಖ್ಯಮಂತ್ರಿ ಇಲ್ಲಿ ಹೆಡ್, ವೈಸ್ ಚೇರ್ಮನ್ ಇಸ್ ಕೆಜೆ ಜಾರ್ಜ್, ಅವ್ರ ಬಿಡಿಎ ಮಿನಿಸ್ಟರ್, ಮತ್ತೆ ಮೇಯರ್ ಒಂದು ಮೆಂಬರ್, ನಾನೊಬ್ರು ಮೆಂಬರ್ ರೈತರಲ್ಲಿ. ಅದರಲ್ಲಿ ಮತ್ತೆ ಈ ಪ್ರಪೋಸಲ್ ಇದು ಫೈನಲ್ ಮಾಡಿದ್ದು. ಈಗ ಇಂದಿರಾ ಗಾಂಧಿ ಅವರು ಮತ್ತೆ ನನಗೆ ಕೂಡ ಸೂಕ್ತ ಅಂತ ಅನಿಸಿತು. ಯಾಕೆ ಅನಿಸ್ ಅಂತ ಹೇಳಿದ್ರೆ ಅವತ್ತು ರೇಷನ್ ಕೊಡುವಂತ ಪದ್ಧತಿ ಬ್ರಿಟಿಷರ ಕಾಲಿ ಬಂದದ್ದಲ್ಲ, ಸಬ್ಸಿಡೈಸ್ ರೇಟ್ ಅಲ್ಲಿ. ಆವಾಗ ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು, ಈ ದೇಶದ ಬಡವರು, ಈ ದೇಶದ ರೈತರು, ಕಾರ್ಮಿಕರು, ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಬೆಳಗಿಂದ ಸಂಜೆ ತನಕ ದುಡಿದು ಅವರು ಮನೆಗೆ ಅವರು ವೇತನ ತೆಕ್ಕೊಂಡು ಮನೆಗೆ ಹೋಗೋ ಸಂದರ್ಭದಲ್ಲಿ ಅವರ ಹೆಂಡತಿ ಮಕ್ಕಳನ್ನು ತಂದೆ ತಾಯಿಯರನ್ನು ಸಾಕ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ 50% ಕಾಂಗ್ರೆಸ್ ಸರ್ಕಾರ ಕೊಡ್ತದೆ, 50% ನೀವು ಆಗಬೇಕಂತೇಳಿ ಇಡೀ ದೇಶದಲ್ಲಿ ಇವತ್ತು ನ್ಯಾಯಬೆಲೆ ಅಂಗಡಿ ಪ್ರಾರಂಭ ಆಯಿತು. ಅದು ನಾವು ಇದರಲ್ಲಿ ಕೊಡೋದು ಅಕ್ಕಿ, ಇದನ್ನು ಪ್ರಿಪೇರ್ ಮಾಡಿ ಕೊಡೋದು ಫುಡ್ಡೆ, ಅದನ್ನು ಬಹುಶಃ ಸೂಕ್ತ ಅಂತ ಬಂತು. ನಾವು ಇವರ ಹೆಸರನ್ನು ನೋಡೋ ಬದಲು ಅದು ಎಷ್ಟು ಜನರಿಗೆ ಪ್ರಯೋಜನ ಆಗ್ತದೆ, ಎಲ್ಲದೇನು ಆ ಜಾತಿಯವರಿಗೆ ಮಾತ್ರವಾ ಅಥವಾ ಕಾಂಗ್ರೆಸ್ ಉಪಯೋಗ ನೋಡಿ ಹೆಸರು ಬಗ್ಗೆ ನಮ್ಗೆ ಹೆಸರು ಇಂಪಾರ್ಟೆಂಟ್ ಅಲ್ಲ. ಬಟ್ ಅಲ್ಲೇನ್ರೆ ಸ್ವತಂತ್ರ ಬಂದ ನಂತರ ಬಂದಂತ ಯೋಜನೆಗಳೆಲ್ಲ ಕಾಂಗ್ರೆಸ್ ಅವರು ಅವರವ್ರ ಹೆಸರನ್ನ ಇಟ್ಕೊಬಿಟ್ಟಿದ್ದಾರೆ. ನೋಡಿ, ನಮ್ಮಲ್ಲಿ ಆರೋಗ್ಯಶ್ರೀ ಅಂತ ಓಪನ್ ಆಯ್ತು, ಅದು ಫಸ್ಟ್ ಆದದ್ದು ಬರೇ ಹೈದರಾಬಾದ್ ಕರ್ನಾಟಕದ 3 ಜಿಲ್ಲೆಗಳಲ್ಲಿ. ರಾಮುಲ್ ಅವರು ಆರೋಗ್ಯ ಸಚಿವ, ನಾನು ನೆಕ್ಸ್ಟ್ ಬಂದೆ ಆರೋಗ್ಯ ಸಚಿವನಾಗಿ. ನಾ ಸ್ಕೀಮ್ ಅನ್ನು ಇಡೀ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ 500 ಕೋಟಿ ಕೊಟ್ಟು ಇಡೀ ಸ್ಟೇಟ್ಗೆ ನಾವು ಆವಾಗ ಬಲವಾಗಿ ವಾಜಪೇಯಿ ಆದ ಆರೋಗ್ಯಶ್ರೀ ಅಂತ ಇತ್ತು.
ಅದನ್ನು ತೆಗಿಬೇಕಂತ ಬಹಳಷ್ಟು ಒತ್ತಾಯ ಬಂತು ಮುಖಂಡರುಗಳು ಅವ್ರು ಇವರೆಲ್ಲ. ನಾವೇನು ಚೇಂಜ್ ಮಾಡ್ಲಿಕ್ಕೆ ಹೋದೆವಾ? ನಾವೇನು ಮಾಡಿದೆವು? ಬಿ ಪಿ ಎಲ್ ಅವರಿಗೆ ವಾಜಪೇಯಿ ಆರೋಗ್ಯಶ್ರೀ 100% ಫ್ರೀ, ನಾನಿದ್ದಾಗ ಎ ಪಿ ಎಲ್ ಅವರಿಗೆ 70% ಫ್ರೀ ಅಂತ ಹೇಳಿ ರಾಜವಾರಿಕೆ ಭಾಗ್ಯ ಮಾಡಿದ್ರಿ ಮಾಡಿದ್ದೇವೆ. ಈಗ ಎಷ್ಟೋ ಕಡೆ ಇವತ್ತು ಅವ್ರ ಹೆಸರು ಇಟ್ಟದನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾರಾ? ಅವತ್ತು ಮಾಡಿದ ಯಾರ ಹೆಸರು ಇಟ್ಟಿದ್ದಾರೆ? ಇಂದಿರಾ ಗಾಂಧಿ ಅವರ ಹೆಸರು ಈ ದೇಶದಲ್ಲಿ ಅಲ್ಲ, ವಿದೇಶದಲ್ಲಿ ಕೂಡ ಇವತ್ತು ಇದೆ. ಇಂದಿರಾ ಗಾಂಧಿ ಅವರು ಈ ದೇಶ ಕೊಟ್ಟಂತ ಕೊಡುಗೆ ಇವತ್ತು ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೆಸರು ಇಡ್ತಾರೆ ಇಂದಿರಾ ಗಾಂಧಿ ಅಂತ? ಅವರ ಏನಿತ್ತು ಅವ್ರ ಹಿಸ್ಟ್ರಿ, ಅದು ಯುವ ಪೀಳಿಗೆ ಗೊತ್ತಾಗಬೇಕು. ಇನ್ನೊಬ್ಬರು ವಾಜಪೇಯಿ ಆರೋಗ್ಯ ಇಟ್ಟರೆ ಏನು ಅದು ಇಷ್ಟ, ಅವ್ರ ಏನು ವ್ಯಕ್ತಿತ್ವ ಎಂದು ಗೊತ್ತಾಗಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಇಂದಿರಾ ಗಾಂಧಿ ಅವರು ಅತ್ಯಂತ ಸೂಕ್ತ ಆಯಿತು. ಯುಟಿ ಕಾದೂರ್ ಅವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ದೀರಿ. ನನಗನ್ಸಿದ್ದು ಸಹ ಕಾಂಗ್ರೆಸ್ನವರು ಈ ವಿಷಯಗಳನ್ನ ತಲುಪಿಸೋ ವಿಚಾರದಲ್ಲೇ ಫೇಲ್ ಆಗಿದ್ದೀರಿ. ಕೆಲಸ ಮಾಡಿದ್ದೀರಿ, ಮಾಡಿಲ್ಲ ಅಂತ ಯಾಕೆಂದರೆ ಯಾಕಾಗಿ ಎಲ್ಲರೂ ಪ್ರಶ್ನೆ ಬರೋದಿಷ್ಟೇ, 70 ವರ್ಷದಿಂದ ಏನೂ ಆಗೇ ಇರಲಿಲ್ವಾ? ನಂತರ ಆಗಿರುವ ನಂತರ ಮಾತ್ರ ಆಗಿದ್ದ ಅನ್ನೋದು ಒಂದು ಪ್ರಶ್ನೆಗಳನ್ನ ಯಾವಾಗಲೂ ಎತ್ತಾ ಇರ್ತೀವಿ. ಓಕೆ, ಮಾಡಿಲ್ವಾ ಮಾಡಿಲ್ವಾ ಅಂದಾಗ ಹೇಗೆ ಮಾಡಿದ್ರಿ, ಯಾವ ಥರ ಮಾಡಿದ್ರಿ ಅನ್ನೋದನ್ನ ಹೇಳೋ ವಿಚಾರದಲ್ಲಿ ಫೇಲ್ ಆಗಿದ್ರಿ. ಒಂದು ವಿಷಯ, ಇನ್ನೊಂದು ಬಹುದೊಡ್ಡ ಆರೋಪ ಕಾಂಗ್ರೆಸ್ ಮೇಲೆ ಅಂದರೆ